ಹಲೋ ನನ್ನ ಸ್ನೇಹಿತರೆ ಹೇಗಿದ್ರೆ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಅರಸ್ ಕಿಚನ್ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಿಮಗೆ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ರೆಸಿಪಿನ ಮಾಡ್ಕೋಬೋದು ಅನ್ನೋದನ್ನು ನೀವು ನನ್ನ ಚಾನಲ್ ಮೂಲಕ ನೋಡ್ಬೋದು ಸೊ ಅದೇ ರೀತಿ ನಾನು ಕಾಳು ಮೆಣಸಿನ ರಸಮ್ ತೊ ತೊಗೊಂಬಂದಿದ್ದೀನಿ ಸೊ ಇವಾಗ ಅದಕ್ಕೆ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯೂ ಇದ್ದೀನಿ ಸೊ ಆ ಹೊಟ್ಟೆಲ್ಲನೂ ನಾನು ತೆಗೆದು ಸಪ್ರೇಟ್ ಮಾಡ್ತೀನಿ ಸೊ ನಾವು ಕ್ಯೂ ರಸ ಮಾತ್ರ ಸಾಕಾಗುತ್ತೆ ನಮಗೆ ನೋಡಿ ಈ ಥರ ಹೊಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಈ ಥರ ಹಿಂಡ್ಕೊಂಡು ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೋತಾ ಇದ್ದೀನಿ ಇದಕ್ಕೆ ಹಾಕಿ ನೋಡಿ ನಾನು ಇದನ್ನು ಬಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಹುಣಸೆಹಣ್ಣು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕಿಸಿ ಅದನ್ನು ನಾನು ಈ ಥರ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಬೇಕಾದಾಗ ಈ ಥರ ನಾನು ಯೂಸ್ ಮಾಡ್ಕೋತೀನಿ ನೋಡಿ ಹುಣ್ಸೆ ಹಣ್ಣು ಹಾಕಿರೋದು ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ ಇದಾದ ಮೇಲೆ ನಾನು ಇದನ್ನ ಸೈಡ್ಗಿಟ್ಟು ಇದಕ್ಕೆ ನಾನು ಇವಾಗ ಒಂದೂವರೆ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಣ್ಣುಮೆಣಸಿನ್ಕಾಯಿ ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನೋಡ್ಬೋದು ನೀವು ಈ ಅದಕ್ಕಾದರೆ ಸಾಕಾಗುತ್ತೆ ಅದೇ ರೀತಿ ನಾನು ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಇದಾದ ಮೇಲೆ ನಾನು ಒಂದು ಎರಡು ಬೆಳ್ಳುಳ್ಳಿ ಒಂದು ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಎರಡು ಖಾರಕ್ಕೋಸ್ಕರ ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ನಾನು ಸೊ ಅದಾದಮೇಲೆ ಇವಾಗ ಒಂದು ಎರಡು ಕಡ್ಡಿ ಕರ್ಬೇವು ಹಾಕ್ತಾಯಿದ್ದೀನಿ ನೋಡಿ ಒಣಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ನೋಡಿ ಆ ಥರ ಕಲರೆಲ್ಲ ಬಿಟ್ಕೊಳ್ಳುತ್ತೆ ಆವಾಗ ರಸಮ್ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ತರಿತರಿಯಾಗಿ ರುಬ್ಕೊಂಡಿರೋ ಅಂಥ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಜೀರಿಗೆ ಮೆಣಸು ಪುಡಿನ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಇದನ್ನು ಸೊ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಟೇಸ್ಟು ತುಂಬನೇ ಚೇಂಜ್ ಆಗಿಬಿಡುತ್ತೆ ಸೊ ಇವಾಗ ಅರ್ಶಿನ ಕೂಡ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವು ಅಂಥ ಟೊಮೊಟೊ ಮತ್ತು ಹುಣಸೆ ಹುಳಿನ ಎರಡೂ ತುಚ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ನಮಗೆ ಟೇಸ್ಟಿಗೆ ಬೇಕಾದಂಗೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹುಳಿ ಖಾರ ಮತ್ತು ಇದರಲ್ಲಿ ಕರೆಕ್ಟ್ ಒಟ್ಟಾಗಿರಬೇಕಾಗತ್ತೆ ಸೊ ನೋಡಿ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲನೂ ನಮಗೆಷ್ಟು ನೀರು ಹದಕ್ಕೆ ಬೇಕೋ ಎಷ್ಟು ರಸಮ್ ನಿಮಗೆ ತೆಳ್ಳಗೆ ಬೇಕೋ ನೋಡಿಕೊಂಡು ನೀವು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕಾಗತ್ತೆ ಅಷ್ಟೇ ಈ ರಸಮ್ ಅನ್ನೋದು ತುಂಬಾ ಬೇಗ ಆಗುತ್ತೆ ತುಂಬಾ ಒಂದು ಸಲ ಟ್ರೈ ಮಾಡಿ ನೋಡಿ ಮೇಯ್ನಾಗಿ ಈ ರಸಮಿಗೆ ನಾವು ಹುಳಿ ಅನ್ನೋದು ಮತ್ತು ಖಾರ ಅನ್ನೋದು ಎರಡು ಕರೆಕ್ಟಾಗಿರಬೇಕು ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಕಮ್ಮಿಯಾದರೂ ಕೂಡ ಚೆನ್ನಾಗಿರಲ್ಲ ಸೊ ಸಲ ಟೇಸ್ಟ್ ಮಾಡಿಕೊಂಡು ನಾವು ಕರೆಕ್ಟಾಗಿ ನಮಗೆ ಇದು ಎರಡು ಕುದಿ ಬಂದರೆ ಸಾಕಾಗುತ್ತೆ ಅದ್ರ ಮೇಲೆ ಕುದಿಸಿದ್ರು ಅಷ್ಟೇ ನಮಗೆ ರಸಮ್ ಅನ್ನೋದು ಕಹಿ ಬಂದ್ಬಿಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಸೊ ನಾನು ಹೇಳಿರೋ ಮೆಥಡಲ್ಲಿ ಇದು ಬಂದುಬಿಟ್ಟು ಒಂದು ಲೀಟ್ರ್ ವಾಟ್ರಿಗೆ ಅಷ್ಟು ಟು ಮೆಷರ್ಮೆಂಟ್ ನಾನು ಹೇಳಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕಂದರೆ ಇದನ್ನು ಡಬಲ್ ಕೂಡ ಮಾಡಿಕೊಂಡು ಮಾಡ್ಕೊಬೋದು ಸೊ ಹಾಗೆ ನಾ ಈ ಮಸಾಲೆ ಕೂಡ ನಾನು ಹೇಳಿದ್ನಲ್ವ ಜೀರಿಗೆ ಮೆಣಸು ಪುಡಿ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ಅಂತೂ ಫೈ ಮಿನಿಟ್ಸಲ್ಲ ತ್ರೀ ಮಿನಿಟ್ಸಲ್ಲೇ ನಮಗೆ ರಸಮ್ ಅನ್ನೋದು ಖಂಡಿತ ರೆಡಿಯಾಗಿ ಹೋಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ನೋಡಿ ರಸಮ್ ಅನ್ನೋದು ರೆಡಿಯಾಗಿದೆ ನಾನು ಈಗ ಸವಿಂಗ್ ಬೋಲ್ಗೆ ತೊಗೋತಾ ಇದ್ದೀನಿ ರಸಮ್ ಅನ್ನೋದು ಸೊ ಬಿಸಿ ಬಿಸಿ ಅನ್ನೋದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಡೈಲಿ ಮಾಡ್ತೀರಾ ಈ ರಸಮ್ ಅನ್ನೋದು ಸೊ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್